ಇನ್ನೇನು ಮುಂದಿನ ವಾರ ಮುಂಗಾರು ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಹಾಸನದ ಮಲೆನಾಡು ಭಾಗದಲ್ಲಿ ಈಗ ಜನರು ಆತಂಕಕ್ಕೊಳಗಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಾಗಿ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಮಳೆಗಾಲ ಬಂತಂದ್ರೆ ಸಾಕು ಇಲ್ಲಿಯ ಮಂದಿಗೆ ಆತಂಕ ಶುರು ಸರ್ಕಾರ ನೀಡ್ತಿರೋ ಪರಿಹಾರ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಶಾಶ್ವತ ಪರಿಹಾರ ರೂಪಿಸುವಲ್ಲಿ ಸರ್ಕಾರ ಅಧಿಕಾರಿಗಳು ವಿಫಲ ಜನ ಕಿಡಿ ಕಳೆದ ಮೂರು ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗ್ತಾ ಇದ್ದು ನೂರಾರು ಮನೆಗಳು ಕುಸಿದು ಬಿದ್ದಿವೆ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಕೊಚ್ಚಿ ಹೋಗಿ ರೈತರು ತೀವ್ರ ನಷ್ಟ ಅನುಭವಿಸಿದ್ದಾರೆ ಬೆಳೆ ಹಾನಿಗೆ ಸರ್ಕಾರ ನೀಡ್ತಾ ಇರುವ ಪರಿಹಾರ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ನೀಡಿದಂತಾಗಿದೆ ಇನ್ನೊಂದೆಡೆ ಬೆಂಗಳೂರು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಶಿರಾಡಿ ಘಾಟ್ ರಸ್ತೆಯ ಹಲವೆಡೆ ಭೂಕುಸಿತ ಉಂಟಾಗಿ ಕೆಲ ದಿನಗಳ ಕಾಲ ವಾಹನಗಳ ಓಡಾಟ ನಿಷೇಧಿಸಲಾಗಿತ್ತು ಇದರಿಂದಾಗಿ ಪ್ರಯಾಣಿಕರು ತೀವ್ರ ಸಮಸ್ಯೆ ಅನುಭವಿಸಿದ್ರು ಸಕಲೇಶ್ಪುರ ತಾಲೂಕಿನ ದೋಣಿಗಾಲ್ ಬಳಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಭೂಕುಸಿತ ಉಂಟಾಗ್ತಾ ಇದ್ರೂ ಶಾಶ್ವತ ಪರಿಹಾರ ರೂಪಿಸುವಲ್ಲಿ ಸರ್ಕಾರ ಅಧಿಕಾರಿಗಳು ವಿಫಲರಾಗಿದ್ದಾರೆ ಕಳೆದ ವರ್ಷ ಭಾರೀ ಭೂಕುಸಿತ ಉಂಟಾಗಿದ್ದು ಮರಳಿನ ಮೂಟೆ ಬಿದಿರುಗಳನ್ನ ಬಳಸಿ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಿಸಲಾಗಿತ್ತು ಈ ತಡೆಗೋಡೆ ಕುಸಿಯುವ ಹಂತ ತಲುಪಿದೆ ಮಳೆಗಾಲ ಶುರುವಾಗ್ತಾ ಇದ್ದು ಕಳೆದ ಭಾರಿಯಂತೆ ಅತಿ ಹೆಚ್ಚು ಮಳೆಯಾಗಿದೆ ಆದ್ರೆ ಈ ಬಾರಿಯೂ ದೋಣಿಗರ್ಲ್ ಬಳಿ ಭೂಮಿ ಕುಸಿಯೋದು ಗ್ಯಾರಂಟಿ ಆಗಿದೆ ಪ್ರತಿ ಬಾರಿಯೂ ಭೂ ಕುಸಿತವಾಗ್ತಾ ಇರುವ ಸ್ವಲ್ಪ ದೂರದಲ್ಲೇ ಬದಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಆದ್ರೆ ಈ ರಸ್ತೆಯಲ್ಲಿ ದ್ವಿಮುಖ ಸಂಚಾರ ಕಷ್ಟಕರವಾಗಿದ್ದು ಮಳೆಗಾಲ ಶುರುವಾಗುವ ಮುಂಚೆಯೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ನಾವು ಯಾವಾಗಲೂ ಸಹ ಹೋರಾಟಗಳು ಸಂಘರ್ಷಗಳು ನಡೀತಾನೆ ಇದೆ ರಾಷ್ಟ್ರೀಯ ಹೆದ್ದಾರಿ ಇದೆ ಇವತ್ತು ಎಲ್ಲವೂ ಕನೆಕ್ಟಿವಿಟಿ ಇದೇ ಇವತ್ತು ಅವೈಜ್ಞಾನಿಕವಾಗಿ ಮಾಡಿರತಕ್ಕಂತಹ ಕಾಮಗಾರಿಯಿಂದ ಈ ರೀತಿಯ ಸಮಸ್ಯೆಗಳಾಗ್ತಿರತಕ್ಕಂಥದ್ದು ಮತ್ತೆ ಕಳೆದ ವರ್ಷ ಏಳನೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವಿನಲ್ಲಿ ಪರ್ಯಾಯ ರಸ್ತೆಯನ್ನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಇವತ್ತು ಪರ್ಯಾಯ ರಸ್ತೆಯನ್ನ ಮಾಡಿದರೆ ಇವತ್ತು ಇದೇ ಇಲ್ಲಿರ್ತಕ್ಕಂಥ ಪಿಡಬ್ಲ್ಯೂ ಇಂಜಿನಿಯರ್ ಆಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಇಲ್ಲೇ ಇದ್ದಾರೆ ಅವರೇ ಕಣ್ಣು ಎದುರುಗಡೆ ಕಳಪೆ ಕಾಮಗಾರಿ ಆಗ್ತಿದೆ ಅಂತ ಬಿಟ್ಟು ಅಂತ ಹೇಳಿ ಇದ್ರೂ ಸಹ ಸುಮ್ನೆ ಇರುವಂತದ್ದು ಸಹ ನಮ್ ದುರಂತ ಬಿಟ್ಟು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ದೋಣಿಗಾಲ್ ಬಳಿ ಭೂಕುಸಿತವಾಗ್ತಾ ಇರುವ ಸ್ಥಳಕ್ಕೆ ನೂತನ ಶಾಸಕ ಸಿಮೆಂಟ್ ಮಂಜು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಭೂಕುಸಿತವಾಗದಂತೆ ಶಾಶ್ವತವಾದ ತಡೆಗೋಡೆ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಆದರೆ ತಡೆಗೋಡೆ ನಿರ್ಮಾಣ ಮಾಡಲು ಕೆಲ ತಿಂಗಳು ಶಿರಾಡಿ ಘಾಟ್ ರಸ್ತೆ ಬಂದ್ ಮಾಡಬೇಕೆಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ನೂರಾರು ಸರಕು ಸಾಗಾಣೆ ವಾಹನಗಳು ಸಾರಿಗೆ ಖಾಸಗಿ ಬಸ್ಗಳು ರೋಗಿಗಳನ್ನ ಆಂಬ್ಯುಲೆನ್ಸ್ಗಳಲ್ಲಿ ಕರೆದೊಯ್ಯಲಾಗ್ತಾ ಇದೆ ರಸ್ತೆ ಬಂದ್ ಮಾಡಿದ್ರೆ ತೀವ್ರ ಸಮಸ್ಯೆ ಎದುರಾಗುವುದರಿಂದ ಯಾವುದೇ ಕಾರಣಕ್ಕೂ ರಸ್ತೆ ಬಂದ್ ಮಾಡಲು ಅವಕಾಶ ನೀಡುವುದಿಲ್ಲ ರಸ್ತೆ ಬಂದ್ ಮಾಡದೇ ತಡೆಗೋಡೆ ನಿರ್ಮಾಣ ಮಾಡಲು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕರು ಹೇಳಿದ್ದಾರೆ ಈಗ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಈ ರಸ್ತೆ ಕೆಳಗಡೆ ಲ್ಯಾಂಡ್ ಸ್ಕೈಡ್ ಆಗ್ತಾನೆ ಇದೆ ಅದರಲ್ಲೂ ಕೂಡ ಹೋದ ವರ್ಷ ಅಂತೂ ಅತಿ ಹೆಚ್ಚು ಲ್ಯಾಂಡ್ ಸ್ಕೇಡ್ ಆಗಿ ಇಲ್ಲಿ ರಸ್ತೆನೆ ಬ್ಲಾಕ್ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ನಿಟ್ಟಿನಲ್ಲಿ ಮತ್ತೆ ಇದೇ ರೀತಿ ಆಯ್ತು ಅಂದ್ರೆ ಈಗ ಆಲ್ಟರ್ನೇಟ್ ರೋಡ್ ಅನ್ನ ಒಂದು ಮಾಡಿದ್ದಾರೆ ಈಗ ಆಲ್ರೆಡಿ ನಾನು ಅದನ್ನು ಕೂಡ ನೋಡ್ಕೊಂಡು ಬಂದೆ ಆಲ್ಟರ್ನೇಟ್ ರೋಡ್ ಅಲ್ಲಿ ದ್ವಿಮುಖ ಸಂಚಾರ ಆಗಲ್ಲ ಒಂದು ಸೈಡ್ ಮಾತ್ರ ಮಾಡಬಹುದು ರಸ್ತೆ ಬಂದ್ ಮಾಡದಲ್ಲಿ ಆಲ್ಟರ್ನೇಟ್ ಆಗಿ ಏನ್ ಮಾಡಬಹುದು ಅನ್ನೋದನ್ನ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಅವರೊಂದ್ರೆ ಈ ಕೂತಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ಇನ್ನಾದರೂ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಪರಿಹಾರ ರೂಪಿಸಬೇಕೆಂದು ಜನ ಒಕ್ಕೊರಲಿನಿಂದ ಒತ್ತಾಯಿಸ್ತಾ ಇದ್ದಾರೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ